ಪ್ರಾಣಿ ಅಂದ್ರೆ ಬರೀ ನಾಯಿ, ಕತ್ತೆ, ಬೆಕ್ಕು ಇವುಗಳೇ ಪ್ರಾಣಿಗಳಲ್ಲ, ಮನುಷ್ಯರು ಕೂಡ ಪ್ರಾಣಿನೇ. ಅದ್ ಹೇಗೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ರಾಮ್ ರಾಮ್ ಕಣ್ರಿ ನಿಮ್ಮೆಲ್ಲರಿಗೂ. 75 ಹಾರ್ಟ್ ಚಾಲೆಂಜ್ನ ಇದು ಎರಡನೇ ದಿವಸ. ಎರಡನೇ ದಿವಸಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಒಂದಿಷ್ಟು ಬಸ್ಗೆ ಹೊಡೆದು ಅದಾದ್ಮೇಲೆ ಸಪಾಟೆ ಅಂತಾರೆ. ಸಪಾಟೆ ಮೂರದ ಮೂರು ಸೆಟ್, ಸ್ಟಾರ್ಟಿಂಗಲ್ಲಿ ಮೂರೇ ಆಗುತ್ತೆ, ಜಾಸ್ತಿ ಆಗಲ್ಲ ಸಪಾಟೆ. ಅದಾದಮೇಲೆ ಒಂಚೂರು ಸೂರ್ಯ ನಮಸ್ಕಾರ ಮಾಡಿದೆ. ಅದಾದಮೇಲೆ ರನ್ನಿಂಗ್ ಮೊದಲೇ ಮಾಡಬೇಕಿತ್ತು, ಆಮೇಲೆ ಮಾಡಿದೆ. ಸ್ವಲ್ಪ ಧ್ಯಾನ ಮಾಡಿ ಆಮೇಲೆ ಹೊಟ್ಟೆದು ಆ್ಯಪ್ಸ್ದು ವರ್ಕೌಟ್ ಮಾಡಿದೆ. ಅದಾದಮೇಲೆ ಶೀರ್ಷಾಸನ. ನಾಳೆಯಿಂದ ಸಾಯಂಕಾಲದ ಹೊತ್ತು ಯೋಗಾಸನ ಮಾಡಿ ಬೆಳಗ್ಗೆ ಹೊತ್ತು ವ್ಯಾಯಾಮ ಮಾಡೋಣ ಅಂತ ಪ್ಲ್ಯಾನ್. ನೋಡೋಣ ಹೇಗಾಗುತ್ತೆ. ಇದು ಎರಡನೇ ದಿವಸದ್ದು. ಒಂಚೂರು ಡಿಫ್ರೆನ್ಸ್ ಕಾಣ್ತಿದೆ ಮೊದಲನೇ ದಿವಸಕ್ಕೆ ಮೊದಲಿಗೆ ಈಗ. ಬರೀ ಎರಡನೇ ದಿವಸಕ್ಕೆ ಒಂಚೂರು ಡಿಫ್ರೆನ್ಸ್ ಬರೋಕೆ ಶುರುವಾಗಿದೆ. ಒಂಚೂರು ಮತ್ತೆ ರನ್ನಿಂಗ್ ಮಾಡಿ, ಮಕ್ಕಳದು ಕರೆಕ್ಷನ್ ಇತ್ತು ಪೇಪರ್, ಅದೊಂದಿಷ್ಟು ಕರೆಕ್ಷನ್ ಮಾಡಿ, ಒಂದಿಷ್ಟು ನಂದು ಓದೋದಿತ್ತು ಓದಿಕೊಂಡು. ಬನ್ನಿ ನಮ್ಮ ಟಾಪಿಕ್ಗೆ ಬಂದೇ ಬಿಡೋಣ. ಪ್ರಾಣಿ ಅಂತ ಹೇಳಿದ್ರೆ ಯಾರ್ಯಾರು ಪ್ರಾಣ ಇದೆಯೋ ಅವೆಲ್ಲರೂ ಕೂಡ ಪ್ರಾಣಿನೇ. ಕತ್ತೆ, ನಾಯಿ ಎಲ್ಲದರಲ್ಲೂ ಕೂಡ ಪ್ರಾಣ ಇದ್ದೇ ಇದೆ, ಎಲ್ಲರೂ ಉಸಿರಾಡ್ತಿದ್ದಾರೆ, ಎಲ್ಲರೂ ಕೂಡ ಪ್ರಾಣಿಗಳೇ. ಅದೇ ರೀತಿ ಮನುಷ್ಯನೂ ಕೂಡ ಒಂದು ಪ್ರಾಣಿನೇ. ಇಡೀ ಭೂಲೋ ಯಾವುದೇ ಸೃಷ್ಟಿಯಾಗಿದೆಯಲ್ಲ ಅವೆಲ್ಲದರಲ್ಲೂ ಕೂಡ ಪ್ರಾಣಿಗಳು ಶ್ರೇಷ್ಠ. ಆ ಪ್ರಾಣಿಗಳಲ್ಲೂ ಕೂಡ ಯಾರಿಗೆ ಬುದ್ಧಿ ಇದೆಯೋ ಅಂಥ ಪ್ರಾಣಿಗಳು ಇನ್ನೂ ಶ್ರೇಷ್ಠ. ಬುದ್ಧಿರೋ ಪ್ರಾಣಿಗಳಲ್ಲೂ ಯಾವ ಪ್ರಾಣಿಗಳಿಗೆ ಬ್ರಹ್ಮಜ್ಞಾನ ಇದೆಯೋ, ಬ್ರಹ್ಮನ ಬಗ್ಗೆ ಜ್ಞಾನ ತಿಳ್ಕೊಂಡಿರ್ತಾರೋ ಅವ್ರು ಇನ್ನೂ ಶ್ರೇಷ್ಠ. ಆ ಬ್ರಹ್ಮಜ್ಞಾನಿಗಳಲ್ಲೂ ಕೂಡ ಆ ಶಾಸ್ತ್ರದಲ್ಲಿ ಹೇಗೆ ಹೇಳಿರ್ತಾರಲ್ಲ ಆ ರೀತಿಯಾಗಿ ಯಾರು ನಡ್ಕೊತಿರ್ತಾರಲ್ಲ ಅವ್ರು ಶ್ರೇಷ್ಠ. ಅವರಲ್ಲೂ ಕೂಡ ಯಾರು ದೇವರ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಾರಲ್ಲ ಅವ್ರು ಇನ್ನೂ ಶ್ರೇಷ್ಠ ಅಂತ. ಅದರಿಂದ ಇಷ್ಟು ದೊಡ್ಡ ಶರೀರವನ್ನು ನಮಗೆ ಎಲ್ಲ ಕೆಲಸವನ್ನು ಕೂಡ ಮಾಡಲಿಕ್ಕೆ ಬೇಕಾಗುವಂಥ ಶರೀರವನ್ನು ಕೊಟ್ಟಿರೋದ್ರಿಂದಾಗಿ ಇದನ್ನು ಯಾರೂ ಉಪಯೋಗಿಸ್ಕೊಳ್ಳಿಲ್ಲ. ಧರ್ಮ ಕಾರ್ಯಕ್ಕೆ ಎಲ್ಲ ಮೋಕ್ಷಕ್ಕೆ ಪಡ್ಕೊಳ್ಳಿಕ್ಕೆ ಯಾರೂ ಕೂಡ ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವರು ಮೂರ್ಖರು ಅಂತ ಹೇಳಿ ವಿಷ್ಣು ದೇವರು ಗರುಡ ದೇವರಿಗೆ ಗರುಡ ಪುರಾಣದಲ್ಲಿ ಹೇಳ್ತಾರೆ.